ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಹೋಗ್ತೀನಿ ಬಿಡು. ಇದೇನಿದು, ಇವತ್ತು ಇಷ್ಟೊಂದು ಸ್ಪೆಷಲ್ ಆಗಿದೆಯಲ್ಲ. ಆರ್ಡಿನರಿ ಆಗಿ ಯಾವಾಗಿರುತ್ತೆ ತೇಜು? ಹಾಗಲ್ಲ, ಇವತ್ತು ಇಷ್ಟೊಂದು ಐಟಮ್ಸ್ ಮಾಡಿದ್ಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೌದು ಮತ್ತೆ, ನನ್ನ ತಮ್ಮ ಪ್ರೀತು ಇಷ್ಟು ವರ್ಷ ಆದ್ಮೇಲೆ ಮನೆ ಅಡಿಗೆ ರುಚಿ ನೋಡ್ತಾ ಇದ್ದಾನೆ, ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದು ಅವ್ನ ನಾಲ್ಗೆಗೆ ರುಚಿ ಬರ್ಲಿ ಅಂತ. ಓ ವೆರಿ ಗುಡ್, ವೆರಿ ಗುಡ್. ಇದೇ ಖುಷಿಲಿ ನಾವ್ ಇವತ್ತು ಫುಲ್ ಬ್ಯಾಟಿಂಗ್ ಮಾಡದೆ. ಪ್ರೀತ ಹೆಂಗಿದೆ ಮನೆ ರುಚಿ? ಮಾತಾಡದೆ ತಿಂತ ಇದೀನಿ ಅಂದ್ರೆ ಗೊತ್ತಾಗಲ್ವಾ? ಸೂಪರ್. ತಿನ್ನು ತಿನ್ನು. ವಾಪಸ್ ಹೋದ್ಮೇಲೆ ಅದೇ ಪಿಜ್ಜಾ, ಅದೇ ಬರ್ಗರ್. ಎಷ್ಟು ದಿನ ಇರ್ತೀಯೋ ಅಷ್ಟು ದಿನ ಚೆನ್ನಾಗಿ ತಿನ್ನು. ನಾನು ಯಾಕೆ ವಾಪಸ್ ಹೋಗ್ಲಿ? ಅಲ್ಲ, ನಾನು ಹೇಳಿದ್ದು ನೀನು ವಾಪಸ್ ಹೋಗಿ ನಿನ್ನ ಎಜುಕೇಷನ್ ಕಂಪ್ಲೀಟ್ ಮಾಡ್ಬೇಕಲ್ವಾ. ಇದೇನ್ ತೇಜು, ನಿನ್ನೆಯಿಂದ ನೀನು ಮಲ್ಲಿಕಾ ಇಬ್ರು ಇದನ್ನೇ ಕೇಳ್ತಾ ಇದ್ದೀರಲ್ಲ, ಪ್ರೀತುದು ಎಜುಕೇಶನ್ ಕಂಪ್ಲೀಟ್ ಆಗಿದೆ, ಇನ್ಮೇಲೆ ಅವನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತಾನೆ. ಅದ್ಯಾವಾಗ ನಿನ್ನ ಎಕ್ಸಾಮ್ ಮುಗ್ದಿದ್ದು? ನನಗೆ ಗೊತ್ತೇ ಆಗಿಲ್ಲ. ನನ್ನ ಎಕ್ಸಾಮ್ ಮುಗ್ದಿದ್ದು ಆಯ್ತು, ರಿಸಲ್ಟ್ ಬಂದಿದ್ದು ಆಯ್ತು, ನಾನು ಒಳ್ಳೆ ಗ್ರೇಡ್ ಅಲ್ಲಿ ಪಾಸ್ ಆಗಿದ್ದು ಆಯ್ತು. ಈಗಾಗ್ಲೇ ಇಲ್ಲಿ ಕಾಂಪಿಟೇಷನ್ ಹೆವಿ ಇದೆ, ಜೊತೆಗೆ ಇವನ್ ಬೇರೆ ಸೇರ್ಕೊಂಡ. ನೀನ್ ಬಿಡು, ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ ಪಾಸ್ ಆಗಿರ್ತೀಯ, ಎಷ್ಟೇ ಆದ್ರೂ ನೀನು ನನ್ನ ಅಂದ್ರೆ ನಮ್ ಮನೆ ಹುಡುಗ ಅಲ್ವಾ, ಅದನ್ನೇ ಹೇಳ್ತಿದ್ದೆ ಅಷ್ಟೇ. ಇತ್ತೀಚೆಗೆ ನನ್ನ ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ನಾನು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಕಣೋ, ಅದಕ್ಕೆ ಏನು ತಲೆಗೆ ಬರೋದೇ ಇಲ್ಲ. ನಿನಗೆ ಮನೆ ಕಡೆ ನಿಗಾ ಇದ್ರಿ ಅಲ್ವಾ, ಎಲ್ಲ ಗೊತ್ತಾಗೋದು. ಮೂರು ಹೊತ್ತು ನಿನ್ನ ಪ್ರಪಂಚದಲ್ಲೇ ಮುಳುಗಿರ್ತೀಯ, ಮನೆಯಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ ನಿನಗೆ. ಸರಿ ಸರಿ ಸರಿ, ಇನ್ನು ಮುಂದಕ್ಕೇನು ಪ್ಲಾನ್ ಮಾಡ್ಕೊಂಡಿದ್ಯಾ? ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಓ ವೆರಿ ಗುಡ್, ಗುಡ್, ವೆರಿ ಗುಡ್. ಪ್ರೀತು, ನಿನಗೆ ಯಾವ ವಿಷಯದಲ್ಲಿ ಸಹಾಯ ಬೇಕಿದ್ರೂ ಸಂಕೋಚ ಇಲ್ಲದೆ ನನ್ನನ್ನು ಕೇಳು, ನಾನು ಗೈಡ್ ಮಾಡ್ತೀನಿ. ಪ್ರೀತು, ನೀನು ಯಾವ ವಿಷಯದ ಬಗ್ಗೆನೂ ಏನು ಯೋಚನೆ ಮಾಡಬೇಡ, ನಿನಗೆ ಎಲ್ಲಿ ಯಾವಾಗ ಏನು ಬೇಕಾದರೂ ಪ್ರಭು ಹತ್ರ ಕೇಳು, ಅವರೇ ನಿಂಗೆ ಮಾಡ್ಕೊಡ್ತಾರೆ. ಪ್ರೀತಮ್, ಈಗ ತಾನೇ ಎಜುಕೇಷನ್ ಮುಗಿಸಿದೀಯಾ, ಸ್ವಲ್ಪ ದಿನ ಬ್ರೇಕ್ ತಗೋ, ಆಮೇಲೆ ನೋಡೋಣ. ಪ್ರೀತು, ಟು ಸ್ಟಾರ್ಟ್ ವಿತ್, ನೀನು ಯಾಕೆ ನಮ್ಮ ದತ್ತಣ್ಣನ ಕೈ ಕೆಳಗೆ ಕೆಲಸ ಮಾಡಬಾರ್ದು? ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋ 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 ನೋ, ನಮ್ಮ ಕಂಪ್ನಿಲೇ ಕೆಲಸ ಮಾಡೋ ಹಾಗಿದ್ರೆ ನಾನು ಯಾಕೆ ಫಾರಿನ್ಗೆ ಹೋಗಿ ಎಜುಕೇಷನ್ ಮುಗಿಸ್ಕೋಬೇಕಿತ್ತು? ಇಲ್ಲೇ ಎಲ್ಲಾದರೂ ಓದಿದ್ರೆ ಸಾಕಾಗ್ತಿತ್ತು, ನನಗದೆಲ್ಲ ಸೂಟೇ ಆಗಲ್ಲ, ನನ್ನ ಪ್ಲಾನೇ ಬೇರೆ ಇದೆ. ಏಯ್, ಈಗಲೇ ಏನು ಡಿಸೈಡ್ ಮಾಡೋಕೆ ಹೋಗ್ಬೇಡ ಕಣೋ, ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅಂತೆ. ಕತೆ ಇನಿ ಅಂದಾಗೆ ಹೇಳೋದು ಮರೆತಿದ್ದೆ, ನಮ್ಮ ದತ್ತನ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ನಮ್ಮ ಕಾವೇರಿನ ಅಪಾಯಿಂಟ್ ಮಾಡಿದ್ದೀನಿ. ಕಾವೇರಿನ ಅಪಾಯಿಂಟ್ ಮಾಡ್ಕೊಂಡ್ರ? ಯಾವಾಗ? ಈ ವಿಚಾರ ನನಗೆ ಹೇಳಲೇ ಇಲ್ವಲ್ಲ. ಓ, ಅಂದಾಗೆ ಆ ಟೆಂಡರ್ ವಿಷಯವಾಗಿ ನೀನು ಹೊರಗಡೆ ಹೋಗಿದ್ಯಲ್ಲ, ಅವಾಗ ಅಪಾಯಿಂಟ್ ಮಾಡಿದೆ. ನಿನ್ನೆ ತುಂಬ ಬ್ಯುಸಿಯಾಗಿದ್ದೆ, ಹೀಗಾಗಿ ನಿನಗೆ ಹೇಳೋದು ಮರೆತುಬಿಟ್ಟೆ, ಬೇಜಾರು ಮಾಡ್ಕೋಬೇಡ, ಐ ಆಮ್ ರಿಯಲಿ ಸಾರಿ. ನನ್ ಯಾವತ್ ಬೇಗ ಹೋಗ್ಬೇಕು ಅನ್ಕೋತೀನೋ ಅವತ್ತೇ ಲೇಟ್ ಆಗುತ್ತೆ. ಇವತ್ ಎಷ್ಟ್ ಕೆಲ್ಸ ಇದೆ ಗೊತ್ತಾ ಕಾವೇರಿ? ಲೇಟ್ ಆದ್ರೆ ಏನಂತೆ ವೈಫ್ ಯಾರ್, ನಾನಿಲ್ವಾ, ನನ್ ರಥ ಇಲ್ವಾ, ಈ ಬೈಕಲ್ಲಿ ಫ್ಲೈಟ್ಗಿಂತ ಫಾಸ್ಟ್ ಆಗಿ ಹೋಗಿ ನಿನ್ ಟೈಮಿಂಗ್ ಮುಂಚೆ ರೀಚ್ ಆಗಂಗ್ ನಾನ್ ಮಾಡ್ತೀನಿ, ನೋಡ್ತಾ ಇರು. Ugh!
ಯದು ಅದಕ್ಕೆ ಹೇಳುದು, ಗಾಡಿನ ಗಾಡಿ ತರ ಓಡಿಸ್ಬೇಕು, ಫ್ಲೈಟ್ ತರ ಅಲ್ಲ. ಕಾವೇರಿ ಒಂದೇ ಒಂದ್ ಸೆಕೆಂಡ್, ಸ್ಟಾರ್ಟ್ ಆಗತ್ತಿರು. ಪರವಾಗಿಲ್ಲ ಬಿಡು, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಆಟೋ ಇಟ್ಕೊಂಡು ಆಫೀಸಿಗೆ ಹೋಗ್ತೀನಿ. ಕಾವೇರಿ ಒಂದ್ ನಿಮಿಷ, ಸ್ಟಾರ್ಟ್ ಆಗೋಗುತ್ತೆ, ಒಂದ್ ಸೆಕೆಂಡು. ಅಯ್ಯೋ ಯದು, ಪರವಾಗಿಲ್ಲ ಬಿಡು, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಗಾಡಿ ಕೈ ಕೊಟ್ರೆ ನೀನಾದ್ರೂ ಏನ್ ಮಾಡಕ್ಕಾಗತ್ತೆ ಹೇಳು? ನೀನು ಆರಾಮಾಗಿ ಗಾಡಿ ರಿಪೇರಿ ಮಾಡಿಸ್ಕೊಂಡು ಮನೆಗೆ ಹೋಗು, ನಾನು ಆಟೋ ಹಿಡ್ಕೊಂಡು ಆಫೀಸಿಗೆ ಹೋಗ್ತೀನಿ. ನನಗೆ ನಿಜವಾಗ್ಲೂ ಲೇಟ್ ಆಗ್ತಿದೆ, ಬಾಯ್. ಕಾವೇರಿ, ಕಾವೇರಿ, ನಿಧಿ ಬೆಳಿಗ್ಗೆಯಿಂದ ಬರೀ ಕುರುಕ್ಲು ತಿಂಡಿ ತಿಂತ ಇದ್ಯಾ? ತಿಂಡಿ ತಿನ್ನಕ್ಕಾಗಲ್ವಾ ನಿಮಗೆ? ಇದೇ ಇಷ್ಟ ಅಕ್ಕ, ತುಂಬಾ ದಿನ ಆಯ್ತು, ಎಸ್ಟೇಟ್ ಎಲ್ಲ ನೋಡ್ಕೊಂಡ್ ಬರ್ತೀನಿ, ಹಾಗೆ ಊರೆಲ್ಲ ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ. ಸರಿ ಪ್ರೀ. ನಿಧಿ ನೀನ್ ಎಲ್ಲೂ ಹೋಗೋದ್ ಬೇಡ, ಮಾಮಂಗ್ ಡಿಸ್ಟರ್ಬ್ ಮಾಡಬಾರ್ದು. ಬರ್ಲಿ ಬಿಡು ಅಕ್ಕ, ಇವಳಿಂದ ನನ್ಗೇನ್ ಡಿಸ್ಟರ್ಬ್ ಆಗಲ್ಲ. ನಿಧಿ ಹೋಗಣ್ವಾ? ಬಾಯ್ ಮಾಡು. ಬಾಯ್. ಮಾಮಾ. ಎಸ್ ಮೈ ಡಿಯರ್. ಮಾಮಾ ನನಗೆ ಐಸ್ ಕ್ರೀಮ್ ಬೇಕು. ಅಷ್ಟೇ ತಾನೆ, ಈಗ್ಲೇ ಕೊಡಿಸ್ತೀನಿ. ಇದ್ವಾಗ್ಲೂ ಕೊಡಿಸ್ತ್ಯಾ? ಹ್ಮ್. ನಮ್ಮ ಅಮ್ಮ ಕೋಲ್ಡ್ ಆಗುತ್ತೆ ಅಂತ ಕೊರಸದೇ ಇಲ್ಲ. ಈ ದೊಡ್ಡವ್ರಿಗೆ ಬುದ್ಧಿ ಅನ್ನೋದೇ ಇಲ್ಲ. ನಮಗ್ ಕೋಲ್ಡ್ ಆಗುತ್ತೆ ಅಂತ ಇಷ್ಟಪಡೋದನ್ನೆಲ್ಲ ತಿಂದೇ ಇರಕ್ಕಾಗತ್ತಾ? ಯು ಡೋಂಟ್ ವರಿ, ನಿಮ್ ಮಾವ ನಾನ್ ಬಂದಿದ್ದೀನಲ್ಲ, ಇನ್ಮೇಲಿಂದ ನಮ್ಗೆ ಹೇಗ್ ಇಷ್ಟ ಬರುತ್ತೋ ಹಾಗೆ ಇರ್ಬೋದು. ಖುಷಿ. ನಿನಗೆ